ಪ್ರಚಾರ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಎಚ್ ಕೆ ಪಾಟೀಲ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಹೌದು, ರಾಜ್ಯದೆಲ್ಲೆಡೆ ಸೋಲು ಕಂಡಿರುವ ಕಾಂಗ್ರೆಸ್ ಪಕ್ಷದ ಸೋಲಿನ ಹೊಣೆ ಹೊತ್ತು ನಾನು ಎಐಸಿಸಿ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸಿದ್ದೇನೆ ಎಂದು ಹುಬ್ಬಳ್ಳಿ ನಗರದಲ್ಲಿ ಎಚ್ ಕೆ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಗಾಳಿ ಸಹಿತ ಭಾರಿ ಮಳೆಗೆ ಸೂರಿಗೆ ಹಾಕಿದ್ದ ಶೆಡ್ ಹಾರಿ ಹೋದ ಘಟನೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಚಿಕ್ಕನೇರ್ತಿ ಗ್ರಾಮದಲ್ಲಿ ನಡೆದಿದೆ. ಅಲಸಾಬ್ ನದಾಫ್, ಹುಸೇನ್ ಸಾಬ್ ನದಾಫ್ ಮತ್ತು ಕಲ್ಲಪ್ಪ ಶಾನ್ವಾಡ ಎಂಬುವರ ಮನೆ ಮೇಲೆ ಹಾಕಲಾಗಿದ್ದ ಶೆಡ್ ಹಾರಿ ಹೋಗಿದೆ. ಇನ್ನು ತಾಲೂಕಾಡಳಿತ ಮಾತ್ರ ಗಾಢ ನಿದ್ರೆಯಲ್ಲಿದ್ದು ಪರಿಹಾರಕ್ಕಾಗಿ ಪರಿತಪಿಸುವಂತಾಗಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಿಕ್ಕರುಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ಗೆ ಮುಳ್ಳಿನ ಗಿಡಗಳ ಬಾಗಿಲಿಟ್ಟು ಪ್ರತಿಭಟನೆ ನಡೆಸಲಾಗ್ತಿದೆ. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಸೇರಿದಂತೆ ಕುಡಿಯುವ ನೀರು ಕೂಡ ಸಿಗ್ತಾ ಇಲ್ಲ. ಇನ್ನು ಅಧಿಕಾರಿಗಳಿಗೆ ಕೇಳಿದ್ರೆ ನಾಳೆ ನೀರು ಬರುತ್ತೆ ಅಂತ ಹಾರಿಕೆ ಉತ್ತರ ನೀಡುತ್ತಾರೆ. ಜನ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರಿನ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ್ದ ಸಿಎಂ ಮತ್ತು ಡಿಸಿಎಂ ಜಿ ಪರಮೇಶ್ವರ್ ಸಮ್ಮಿಶ್ರ ಸರ್ಕಾರ ಸುಭದ್ರ ಅಂತ ಪುನರುಚ್ಚರಿಸಿದ್ದಾರೆ. ಲೋಕಸಭಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಕೇವಲ ಲೋಕಸಭಾ ಹೊರತುಪಡಿಸಿದ್ರೆ ರಾಜ್ಯ ಸರ್ಕಾರಕ್ಕಲ್ಲ, ಮುಂದಿನ 4 ವರ್ಷ ನಾವು ಸಮರ್ಥವಾಗಿ ಸರ್ಕಾರ ನಡೆಸೋದು ನಿಶ್ಚಿತ ಅಂತ ಡಿಸಿಎಂ ಹೇಳಿದ್ರು. ಹಾಗೂ ಮುಂದಿನ 4 ವರ್ಷವೂ ಕುಮಾರಸ್ವಾಮಿ ಅವರೇ ನಮ್ಮ ಸಿಎಂ ಅಂತ ಕೂಡ ಡಿಸಿಎಂ ಹೇಳಿದ್ರು. ಬಿಜೆಪಿಯ ಕೋಲಾರ ಸಂಸದ ಮುನಿಸ್ವಾಮಿ ಅವರಿಗೆ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮುನಿಸ್ವಾಮಿ ಮಾತನಾಡಿದ್ದಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲು ಕೋಲಾರ ಲೋಕಸಭಾ ಕ್ಷೇತ್ರ 5-6 ಶಾಸಕರನ್ನ ಕೊಡುಗೆಯಾಗಿ ನೀಡುತ್ತೇನೆ ಅಂತ ಹೇಳಿದ್ರು. ಪ್ರಸ್ತುತ ಬಿಜೆಪಿಗೆ ಬೆಂಬಲ ನೀಡಿದವರಿಗಿಂತ ಈಗ ಆ ಸಂಖ್ಯೆ ಹೆಚ್ಚಾಗಲಿದೆ ಎಂದರು. ಇನ್ನು ಮಾಜಿ ಸಂಸದ ಎಚ್ ಕೆ ಮುನಿಯಪ್ಪ ಅವರನ್ನು ಸೋಲಿಸಲು ಪಕ್ಷಾತೀತವಾಗಿ ನನ್ನೊಂದಿಗೆ ಇದ್ದವರು ಬಿಜೆಪಿಗೆ ಸೇರುವ ಇಂಗಿತ ಇದೆ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಜಯಭೇರಿ ಪಾಲಿಸಿದ ಬಿಜೆಪಿಗೆ ಅಭಿನಂದನಾ ಸಲ್ಲಿಕೆ ಬ್ಯಾನರ್ ಒಂದರಲ್ಲಿ ಕಾಂಗ್ರೆಸ್ ಶಾಸಕ ರಮೇಶ್ ಜಾರಕಿಹೊಳಿ ಫೋಟೋ ಕಾಣಿಸಿಕೊಂಡಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ನಿಪ್ಪಾಣಿಯ ಶ್ರೀರಾಮ ಸೇನೆ ಹಿಂದೂಸ್ತಾನ ಸಂಘಟನೆ ಹಾಕಿರುವ ಅಭಿನಂದನಾ ಬ್ಯಾನರ್ನಲ್ಲಿ ಬಿಜೆಪಿ ಮುಖಂಡರ ಜೊತೆ ಕಾಂಗ್ರೆಸ್ ಶಾಸಕ ರಮೇಶ್ ಜಾರಕಿಹೊಳಿ ಫೋಟೋ ಹಾಕಲಾಗಿದೆ. ಚುನಾವಣೆಯಲ್ಲಿ ಬಿಜೆಪಿ ಪರ ಪರೋಕ್ಷವಾಗಿ ಕೆಲಸ ಮಾಡಿದ್ದ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಅವರನ್ನ ಗೆಲ್ಲಿಸಲು ಪರೋಕ್ಷವಾಗಿ ಕಾರಣವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಸೇರ್ತಾ ಇದ್ದಾರೆ ಎಂದು ನೂತನ ಸಂಸದ ಸುರೇಶ್ ಅಂಗಡಿ ಖಚಿತಪಡಿಸಿದ್ದಾರೆ. ಗೋಕಾಕ ವಿಧಾನಸಭಾ ಬಿಜೆಪಿಗೆ ಹೆಚ್ಚಿನ ಲೀಡ್ ಕೊಟ್ಟಿದೆ, ಅದಕ್ಕಾಗಿ ಬಿಜೆಪಿ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸುವೆ ಎಂದಿದ್ದಾರೆ. ರಮೇಶ್ ನಿಷ್ಠಾವಂತ ಕಾರ್ಯಕರ್ತ, ರಾಜಕೀಯವಾಗಿ ನಾವು ವೈರಿಗಳು ಹೊರತು ವೈಯಕ್ತಿಕವಾಗಿ ವೈರಿಗಳಲ್ಲ, ಆದರೆ ಅಂತಹ ನಿಷ್ಠಾವಂತ ಕಾರ್ಯಕರ್ತ ರಮೇಶ್ ಜಾರಕಿಹೊಳಿ ಅವರನ್ನ ಪಕ್ಷ ನಿರ್ಲಕ್ಷ್ಯ ಮಾಡಿತು. ರಮೇಶ್ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಏನ್ ಮಾಡ್ತಾರೆ ಎಂದು ಪ್ರಶ್ನಿಸಿದ್ರು. ಜನರ ತೀರ್ಮಾನಕ್ಕೆ ತಲೆ ಬಾಗಿದ್ದೇನೆ, ಸೋತಿರುವೆ ಎಂದು ಯಾರು ಮನಸ್ಸಿಗೆ ನೋವು ಮಾಡಿಕೊಳ್ಬೇಡಿ, ಬೇಜಾರು ಮಾಡಿಕೊಳ್ಬೇಡಿ. ಚುನಾವಣೆಯಲ್ಲಿ ನನಗೆ ಬೆಂಬಲ ನೀಡಿದ ಪಕ್ಷ ಎಲ್ಲ ನಾಯಕರಿಗೂ ಧನ್ಯವಾದ ಅಂತ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ವೀನಾ ಕಾಶಪ್ಪನವರು ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನನ್ನ ಅಭಿಮಾನಿಗಳು ಯಾರೂ ಧೃತಿಗೆಡಬಾರದು, ಮತ್ತೆ ಪಕ್ಷ ಸಂಘಟನೆ ಮಾಡಿ ಮುಂದಿನ ಬಾರಿ ಗೆಲ್ಲಲು ಪ್ರಯತ್ನ ಮಾಡೋಣ. ಚುನಾವಣೆಯಲ್ಲಿ ಜಾತಿ ರಾಜಕಾರಣ ನಡೆದಿಲ್ಲ, ಹಾಗೆ ನಡೆದಿದ್ರೆ ನನಗೆ 4 ಲಕ್ಷಕ್ಕೂ ಅಧಿಕ ಮತ ಪಡೆಯುತ್ತಿರಲಿಲ್ಲ, ಆದರೆ ಯಾವುದೋ ಅಲೆಯಲ್ಲಿ ನಾವು ಸೋತಿದ್ದೇವೆ ಅಂತ ಹೇಳಿದ್ದಾರೆ.